ನಿಮ್ಮ ಕರ್ತವ್ಯ, ದಯವಿಟ್ಟು ನೀವೆಲ್ಲ. ನಮ್ಮ ರಾಜ್ಯದ ಸಮೀಕ್ಷೆ ಪ್ರಕಾರ 21% ಹೆಣ್ಣು ಗಂಡು ಮೇಲಾಗ್ತಿ ಮೇಲೆ ಎಲ್ಲರೂ ಮೇಲೆ ಆಗ್ತಾ ಇದೆ. ಆದ್ರೆ ಅಸೈನ್ ಕೇಸ್, ಹುಡುಗಿಯರ ಮೇಲಾಗ್ತಕ್ಕಂಥ ಅಸೈನ್ ಕೇಸ್ ಅಂದ್ರೆ ನಮ್ಮಲ್ಲಿ ದೂರು ದಾಖಲಾಗ್ತಕ್ಕಂಥ ಬರೀ 18%, ಅದು ಬಿಟ್ರೆ ನಮ್ಮಲ್ಲಿ ದೂರು ದಾಖಲಾಗ್ತಾ ಇಲ್ಲ. ಆಮೇಲೆ ಇದನ್ನ ದೂರು ದಾಖಲಾಕಿ ಹಿಂಜರಿತಾರೆ, ಅದಕ್ಕೆ ಸವಾಲುಗಳು ಏನಂತ ಹೇಳಿ ನಾನು ಹೇಳ್ತೇನೆ. ಆಮೇಲೆ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ನಾಚಿಕೆ, ಆ ವಿಚಾರ ನಾವು ಮಾತಾಡೋದ ವಿಚಾರ ಅಲ್ಲ, ಆ ಲೈಂಗಿಕ ಅನ್ನ ಒಳ್ಳೆ ನಾವ್ ಹೆಂಗ್ ಹೇಳೋದು ಅಥವಾ ನಾವೇನಾದ್ರೂ ಆ ದೇಹಗಳನ್ನ ಮುಟ್ಟಿದ್ರೆ ಅದನ್ನ ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತಾರೆ. ಅಂದ್ರೆ ಮೂರು ರೀತಿಯ ಲೈಂಗಿಕ ದೌರ್ಜನ್ಯ ಅಬ್ಯೂಸ್, ಮೆಂಟಲ್ ಅಬ್ಯೂಸ್ ಅಂಡ್ ಎಮೋಷನಲ್ ಅಬ್ಯೂಸ್. ಅಂದ್ರೆ ದೈಹಿಕವಾಗಿ ಸಂಪರ್ಕ ಹೊಂದಿರತಕ್ಕಂಥ ಒಂದು ಫಿಸಿಕಲ್ ಅಬ್ಯೂಸ್, ಅದನ್ನ ಒಂದು ಟೈಪ್ ಆಫ್ ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತೀವಿ. ಅದೇ ರೀತಿ ಮೆಂಟಲ್ ಅಬ್ಯೂಸ್ ಅಂದ್ರೆ ನಿಮಗೆ ಕಣ್ಣು ಹೊಡೆಯೋದು, ಲೆಟರ್ ಕೊಡೋದು, ನಿಮ್ಮನ್ನು ಸತಾಯಿಸೋದು, ನಿಮ್ಮ ಹಿಂದೆ ಬರೋದು, ಅವೆಲ್ಲ ಮಾಡಿದ್ರೆ ಅದು ಮೆಂಟಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಎಮೋಷನ್ ಪ್ರಚೋದನಕಾರಿ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಯಾವುದೋ ಒಂದು ಬೆತ್ತಲೆ ಚಿತ್ರ ತೋರಿಸೋದು, ಏನೋ ಒಂದು ನಿಮ್ಮನ್ನು ಪ್ರಚೋದನೆ ಮಾಡ್ತಕ್ಕಂಥ ಚಿತ್ರ ತೋರಿಸಿದ್ರೆ ಅದನ್ನ ನಾವು ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತೀವಿ. ನೋಡಿ, ಎಂತ ಮಕ್ಕಳಲ್ಲಿ ಲೈಂಗಿಕ ದೌರ್ಜನ್ಯ ಆಗ್ಬೋದು ಅಂತ ನೀವು ಅನ್ಕೊಂಡಿದ್ದೀರಿ? ಎಂತ ಮಕ್ಕಳಲ್ಲಿ ಆಗುತ್ತೆ? ಮಕ್ಕಳಲ್ಲಿ ಯಾರು ತಂದೆ ತಾಯಿ ಮಗುವಿನ ಬಗ್ಗೆ ಕಾಳಜಿ ವಹಿಸಲ್ಲೋ ಅಂತ ಮನೇಲಿ ಆಗ್ತಾ ಇದೆ. ನಮಗೆ ಸಿಕ್ಕಿರೋ ಸಮೀಕ್ಷೆ ಪ್ರಕಾರ ನೀವು ನಿಮ್ಮ ತಂದೆ ತಾಯಿಗೆ ಮಾಹಿತಿ ಕೊಡಬೇಕು, ನಿಮ್ಮ ತಂದೆ ತಾಯಿ ನಿಮ್ಮ ನಿರ್ಲಕ್ಷಿಸಿದ್ರೆ ನೀವು ಅದೇ ರೀತಿ ಮಾಡ್ತಕ್ಕಂಥದ್ದು. ಆಮೇಲೆ ದಿವಸ ಅಪ್ಪ ಅಮ್ಮ ಬೈತಾ ಇದ್ರೆ, ಅಪ್ಪ ಅಮ್ಮ ಬೈತಾ ಇದ್ರೆ ಆ ವೀಕ್ನೆಸ್ ನೋಡಿ ಯಾರೋ ಒಬ್ಬರು ನಿಮ್ಮನ್ನ ಲೈಂಗಿಕ ದೌರ್ಜನ್ಯ ಮಾಡ್ತಕ್ಕಂಥದ್ದು, ನಿಮ್ಮ ಮೇಲೆ ಅಬ್ಯೂಸ್ ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ. ಆಮೇಲೆ